ನಮಸ್ತೆ ವೀಕ್ಷಕರೇ. ವಿಶೇಷ ಕಾರ್ಯಕ್ರಮ ಶ್ರೀ ಕ್ಷೇತ್ರ ಮುಲ್ಕಿಯ ಶ್ರೀ ಕಾಲಭೈರವ ಮೂಲ ಮುದ್ರಾ ಮತ್ತು ಶ್ರೀ ಕ್ಷೇತ್ರದ ಜೀರ್ಣೋದ್ಧಾರ ಮಹೋತ್ಸವ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ. ನಾನು ಕಮಲನಯನ ಪಾಟೀಲ್. ಪ್ರಿಯ ವೀಕ್ಷಕರೇ, ಇವತ್ತು ಎರಡನೆಯ ದಿನದ ವಿಶೇಷವಾದಂಥ ಕಾರ್ಯಕ್ರಮಗಳು ಶ್ರೀ ಕ್ಷೇತ್ರದಲ್ಲಿ ಜರುಗ್ತಾ ಇದೆ. ವಿಶೇಷವಾಗಿ ಇಂದಿನ ಯಜ್ಞ ಹೋಮ ಹವನಾದಿಗಳು, ಜೊತೆಗೆ ಪ್ರವಚನ ಮುಂತಾದ ಆಶೀರ್ವಚನಗಳು, ಜೊತೆಗೆ ವಿಶೇಷವಾಗಿ ಗಣ್ಯರು ಬರ್ತಕ್ಕಂಥದ್ದು, ಪಾಲ್ಗೊಳ್ತಕ್ಕಂಥದ್ದು ಮತ್ತು ಭಕ್ತಿ ಪ್ರಧಾನವಾದಂಥ ಹತ್ತು ಹಲವು ಧಾರ್ಮಿಕ ಚಟುವಟಿಕೆಗಳು ಶ್ರೀ ಕ್ಷೇತ್ರದಲ್ಲಿ ನಡೀತಾ ಇದೆ. ಬನ್ನಿ, ಇಂದಿನ ಸಂಚಿಕೆಯಲ್ಲಿ ಯಾವೆಲ್ಲ ವಿಶೇಷವಾದಂಥ ಚಟುವಟಿಕೆಗಳು ಶ್ರೀ ಕ್ಷೇತ್ರದಲ್ಲಿ ಎಲ್ಲರ ಮನಮಿಡಿಯುವಂತೆ, ಭಕ್ತಿಯ ಉತ್ಸಾಹವನ್ನು ಚಿಲುಮೆಯನ್ನು ಚಿಂಬಿಸುವಂತೆ ನಡೀತಾ ಇದೆ ಎನ್ನುವ ಒಂದು ವಿಶೇಷವಾದಂಥ ದೃಶ್ಯಾವಳಿಗಳಿಂದ ಇಂದಿನ ಸಂಚಿಕೆಯಲ್ಲಿ ಪ್ರೀತಿಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಒಮ್ಮೆ ಸುತ್ತು ಹಾಕಿ ವಿಹರಿಸಿ ನೋಡಿಕೊಂಡು ಬರೋಣ. ಶ್ರೀಲೋಲಂ ವಳಲಂಕೆ ವಾಸ ವಿಠಲೋ ಬಾಲಾರ್ಕ ಕೋಟಿ ಪ್ರಭು ಫಾಲಾಕ್ಷಾದಿ ಸುರಾಘ ಸನ್ನುತ ಪದೌ ಮೂಲಾಕೃತಿಂ ಮಾಧವಂ ಶೈಲಾಧೀಶ ಪರೇಶ ವೆಂಕಟಪತಿಂ ಸಾಕಾರ ಸತ್ಯಾಕರಂ ಲೀಲಾ ವಿಗ್ರಹ ಮುಗ್ರ ರೂಪ ಧರಣ ಶ್ರೀನಾರಸಿಂಹಂ ಭಜೇ ಶ್ರೀನಾರಸಿಂಹಂ ಭಜೇ. ವೆಂಕಟಗಿರಿನಾಥ ದಯೆ ತೋರಯ್ಯ ಭಕುತರ ಪ್ರೀತ ಬಾರೋ ವೆಂಕಟಗಿರಿನಾಥ ದಯೆ ತೋರಯ್ಯ ಭಕುತರ ಪ್ರೀತ ಮಾರಪಿತ ಗುಣಹಾರ ಮಂದರ ಧಾರ ದೈತ್ಯ ಸಂಹಾರ ಸುಜನೋದ್ಧಾರ ಮದ್ಹೃದಯಾರವಿಂದಕ್ಕೆ ಬಾರೋ ದಯ ತೋರೋ ವೆಂಕಟ ಬಾರೋ ವೆಂಕಟಗಿರಿನಾಥ ದಯೆ ತೋರಯ್ಯ ಭಕುತರ ಪ್ರೀತ ದಯೆ ತೋರಯ್ಯ ಭಕುತರ ಪ್ರೀತ ಅಂಜನೆಯಂಬಳ ತಪಕೆ ಭಕ್ತ ಸಂಜೀವನೆಂಬ ಶಪಥಕೆ ರಂಜಿಪ ಪದವಿತ್ತೆ ಮುದದಿ ಭಕ್ತ ರಂಜನ ಮೂರ್ತಿ ಕರುಣದಿ ಮಂಜುಳಾಭ್ಯ ಶರೀರ ಸುರವರ ಕಂಜ ಭವ ವಿನುತಾದಿ ಮಾಯ ರಂಜಿತಾಂಘ್ರಿದ್ವಯ ಸರೋರುಹ ಅಂಜನಾಚಲ ಒಡೆಯ ವೆಂಕಟ ಬಾರೋ ವೆಂಕಟಗಿರಿನಾಥ ದಯೆ ತೋರಯ್ಯ ಭಕುತರ ಪ್ರೀತ
ವೃಷಭಾಸುರ ನೋಡು ಕಾದಿ ಸಾಹಸವ ಮೆರೆಸಿದೆ ನೀ ವಿನೋದಿ ವಶಗೈದು ದೈತ್ಯನ ಶಿರವ ಕತ್ತರಿಸುತ್ತ ನೀ ನಿತ್ತೆ ವರವ ವಸುಧೆಯೊಳಗಿ ಹಸು ಜನರನು ಮನ್ನಿಸುತ್ತಲಿಷ್ಟವನಿತ್ತು ಕರುಣಾರ ಸದಿ ಸಲಹುವ ಬಿಸಜನಾಭ ಶ್ರೀ ವೃಷಭಾಚಲ ಒಡೆಯ ವೆಂಕಟ ಬಾರೋ ವೆಂಕಟಗಿರಿನಾಥ ದಯೆ ತೋರಯ್ಯ ಬಕುತರ ಪ್ರೀತ. ಪ್ರಿಯ ವೀಕ್ಷಕರೇ, ಇವತ್ತಿನ ಎರಡನೇ ದಿನದ ವಿಶೇಷ ಕಾರ್ಯಕ್ರಮಗಳು ಶ್ರೀ ದೇವರ ಸನ್ನಿಧಾನದಲ್ಲಿ ಯಾವ ರೀತಿಯಾಗಿ ಜರುಗ್ತಾ ಇದೆ, ಜೊತೆಗೆ ಶ್ರೀ ಕ್ಷೇತ್ರದ ಒಂದಷ್ಟು ಸಂಕ್ಷಿಪ್ತ ಇತಿಹಾಸವನ್ನು ಕೂಡ ನಮ್ಮೊಟ್ಟಿಗೆ ಹಂಚಿಕೊಳ್ಳುವುದಕ್ಕಾಗಿ ನೆರೆದಿದ್ದಾರೆ ಈ ಒಂದು ಮುಲ್ಕಿಯ ವಿಜಯ ಕಾಲೇಜಿನ ನಿವೃತ್ತ ಉಪನ್ಯಾಸಕರಾದಂಥ ಶ್ರೀಯುತ ನಾಗೇಶಣ್ಣಯ್ಯವರು. ಉಪನ್ಯ ಅವರೊಟ್ಟಿಗೆ ಒಂದಷ್ಟು ಶ್ರೀ ಕ್ಷೇತ್ರದ ಕುರಿತಂತೆ ಮಾಹಿತಿಯನ್ನು ಕೂಡ ಪಡೆಯೋಣ. ಸರ್ ನಮಸ್ತೆ. ನಾನು ನಾಗೇಶಣ್ಣ ಅಂತ. ಈ ದೇವಸ್ಥಾನಕ್ಕೆ ಸುಮಾರು 850 ವರ್ಷದ ಇತಿಹಾಸ ಇದೆ. 250 ವರ್ಷದ ಮೊದಲು ಇಲ್ಲಿ ಒಂದು ಮೂಲಮುದ್ರೆ ದೇವಸ್ಥಾನದ ಒಳಗೆ ಇತ್ತು, ಅದು ಈಗ ಜೀರ್ಣ ಆಗಿದೆ. ಅದರ ಕುರಿತು ಈಗ ಜೀರ್ಣೋದ್ಧಾರ ಕಾರ್ಯಕ್ರಮ ನಡೀತಾ ಇದೆ. ಈ ಕಾಳಭೈರವ ಮುದ್ರೆ ಸುಮಾರು 250 ವರ್ಷದ ಮೊದಲು ಒಳಗೆ ಗರ್ಭಗುಡಿಯಲ್ಲಿತ್ತು, ಅದು ಜೀರ್ಣ ಆಗಿದೆ. ಅದರ ವಿಷಯದಲ್ಲಿ ಈಗ ಸುಮಾರು 7 ದಿವಸದ ಕಾರ್ಯಕ್ರಮ ನಾವು ನಡೆಸ್ತಾ ಇದ್ದೇವೆ. ಇದು ನಿನ್ನೆ ರಾಮನಾಮ ಯಜ್ಞ ಆಯಿತು, ಇವತ್ತು ಸರ್ವಾದ್ಭುತ ಯಜ್ಞ. ಅದು ಏನಂತ ಹೇಳಿದರೆ ಬಹಳ ಅದ್ಭುತವಾದ ಯಜ್ಞ ಅದು. ಅದರಿಂದಾಗಿ ಈಗ ನಾವು ಆ ಯಜ್ಞದ ಮೂಲಕ ದೇವರಿಗೆ ಆ ಮೂಲಮುದ್ರೆಗೆ ನಾವು ರೆಸ್ಪೆಕ್ಟ್ ಕೊಡ್ತಾ ಇದ್ದೇವೆ. ಮಾಧವ ವಿಪ್ರ ವಿರಹದಿ ಭ್ರಷ್ಟಮಾದಿಗಳನ್ನು ಸೇರ್ದ ಮುದದಿ ಸಾದರದೊಳು ನಿನ್ನ ಬಳಿಗೆ ಬರೇ ನೀ ದಯಾಂಬುದಿ ಕಂಡು ಅವಗೆ ಶೋಧಿಸುತ ಪಾಪಗಳನ್ನೆಲ್ಲವ ಛೇದಿ ಬಿಸುಟುತ ನಿಂದ ವೆಂಕಟ ಬುಧರದಿ ನೆಲೆಯಾದನಾದ ವಿಭೇದ ಬಿಂದು ಕಲಾದಿ ಮೂರುತಿ ಬಾರೋ ವೆಂಕಟಗಿರಿನಾಥ ದಯೆ ತೋರಯ್ಯ ಬಕುತರ ಪ್ರೀತ. ರಕ್ಷಿಸು ನರಸಿಂಹ ಸಜ್ಜನ ರಕ್ಷಕ ಪರಬ್ರಹ್ಮ ರಕ್ಷಿಸು ನರಸಿಂಹ ಸಜ್ಜನ ರಕ್ಷಕ ಪರಬ್ರಹ್ಮ ಪಕ್ಷಿಯಾನ ಸುರಧ್ಯಕ್ಷ ಎನ್ನ ಭವ ಅಕ್ಷಿ ದೀಕ್ಷಿಸು ರಕ್ಷಿಸು ಈಕ್ಷಣ ರಕ್ಷಿಸು ನರಸಿಂಹ ಸಜ್ಜನ ರಕ್ಷಕ ಪರಬ್ರಹ್ಮ ರಕ್ಷಿಸು ನರಸಿಂಹ ಸಜ್ಜನ ರಕ್ಷಕ ಪರಬ್ರಹ್ಮ. ಪ್ರಿಯ ವೀಕ್ಷಕರೇ, ಎರಡನೇ ದಿನದ ಈ ವಿಶೇಷ ಕಾರ್ಯಕ್ರಮದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಯಾವೆಲ್ಲ ಚಟುವಟಿಕೆಗಳು ವಿವಿಧ ವಿಧಿವಿಧಾನಗಳು ಯಾವ ರೀತಿಯಾಗಿ ಜರುಗ್ತಾ ಇದೆ ಅನ್ನುವುದಕ್ಕೆ ಇನ್ನಷ್ಟು ವಿಶೇಷವಾದಂಥ ಮಾಹಿತಿಯನ್ನು ನಮ್ಮೊಟ್ಟಿಗೆ ಶ್ರೀ ಕ್ಷೇತ್ರದ 10 ವೈದಿಕರು ಪರ್ಯಾಯ ಅರ್ಚಕರು ಆಚಾರ್ಯರಾದಂಥ ಶ್ರೀಯುತ ಪದ್ಮನಾಭ ಭಟ್ರು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಬನ್ನಿ, ಅವರೊಟ್ಟಿಗೆ ಒಂದಷ್ಟು ಮಾತುಕತೆಯನ್ನು ಮುಂದುವರಿಸೋಣ. ಸರ್ ನಮಸ್ತೆ. ನಮಸ್ಕಾರ. ಇವತ್ತು ಎರಡನೇ ದಿನದ ಸಂಚಿಕೆಯಲ್ಲಿ ವಿಶೇಷವಾಗಿ ಯಾವೆಲ್ಲ ಕಾರ್ಯಕ್ರಮಗಳು ಬೆಳಗಿಂದ ಸಂಜೆವರೆಗೂ ನಡೀತಾ ಇದೆ, ಮತ್ತು ಇವತ್ತಿನ ವಿಧಿವಿಧಾನಗಳು ಇದರ ವಿಶೇಷತೆ ಹೇಗೆ? ಇವತ್ತಂದರೆ
ಇದೆಲ್ಲ ನಮಗೆ ಹೇಳೋದು ಒಂದು ಪೌಷ್ಟಿಕತೆಗಾಗಿ ಅಲ್ಲ, ಇದೊಂದಲ್ಲ ಪ್ರಾಯಶ್ಚಿತ್ತ ವಿಭಾಗ. ಇದನ್ನು ಇಲ್ಲಿ ಮಾಡಿದ್ದಾರೆ, ನಮ್ಮ ದೇವಸ್ಥಾನಕ್ಕೂ ಮಾಡಬೇಕು ಹೇಳಿ ಇನ್ನೂ ನೋಡಿದವರು ಯಾರೂ ಮಾಡಲಿಕ್ಕಿಲ್ಲ. ಯಾಕೆಂದರೆ ನೋಡಿದರೆ ಅದು ಹೋಮಗಳು, ಆಕೆಯಿಂದ ದ್ರವ್ಯಗಳು, ಮಾಡಿದ ಪೂಜಾ ವಿಧಾನಗಳು ಭಾರಿ ಒಂದು ರಮ್ಯತೆ ಅದು. ಆದರೆ ಮಾಡುವಂತಿಲ್ಲ, ಯಾಕೆಂದರೆ ಇದಕ್ಕೆ ಮಹಾ ಪ್ರಾಯಶ್ಚಿತ್ತ ಹೇಳ್ತಾರೆ. ಇದೆಲ್ಲ ಯಾಕೆ ಮಾಡೋದು, ಯಾಕೆಂದರೆ ನಮ್ಮ ಹತ್ರ ಆರ್ಥಿಕೆಯಲ್ಲಿ ತುಂಬ ಕಲೆಕ್ಷನ್ ಆಗಿದೆ, ಇದರಿಂದ ಒಳ್ಳೆಯದೊಂದು ಮಾಡುವ ದಿವಸದ ಹೋಮ ಇಲ್ಲ. ಇದನ್ನು ನಾವು ಹೇಗೊಂದು ಒಂದು ಪೋಡಿಸಿದೆ ಬಂದರೆ, ನಮ್ಮ ಇಲ್ಲಿ ದೇವಸ್ಥಾನ ಕೆಲವು ವಿಷಯಕ್ಕೆ ನಾವು ತಾಂಬೂಲ ಪ್ರಶ್ನೆ ಇಡುವಂತೆ ಆಯಿತು. ಅಂದರೆ ನಮ್ಮ ಕಾಶಿ ಮಠಾಧೀಶರಾದ ಸಂಯಮಿಂದ ತೀರ್ಥ ಆಶೀರ್ವಾದ ಪಡ್ಕೊಂಡು, ನಮ್ಮ ದೇವರಲ್ಲಿ ಆಶೀರ್ವಾದ ಅನುಗ್ರಹ ಪಡ್ಕೊಂಡು ಇಲ್ಲಿ ತಾಂಬೂಲ ಪ್ರಶ್ನೆ ಇಟ್ಟಾಗ ಪ್ರಾಚೀನದಲ್ಲಿ ಸ್ವಲ್ಪ ವಿಷಯ ನಮ್ಗೆ ಗೊತ್ತುಂಟು, ಆದಂಥ ದುರಿತಗಳು. ದುರಿತ ಅಂದರೆ ದೇವಸ್ಥಾನದಲ್ಲಿ ನಾವು ದೇವರನ್ನು ಪ್ರತಿಷ್ಠೆ ಮಾಡುವಾಗ ಒಂದು ಹೇಳ್ತೇವೆ, ಪರಮಾತ್ಮ ನೀನು ಇಲ್ಲಿ ಸ್ಥಿರವಾಗಿ ನಿಲ್ಲಬೇಕಾದರೆ ನಾನು ನಿನಗೆ ಹೀಗೆ ಅರ್ಚನೆ ಮಾಡ್ತೇನೆ. ಭಕ್ತಿಯ ಮಾರ್ಗವೇ ಬೇರೆ ಉಂಟು. ಯಾಕೆಂದರೆ ರಸ್ತೆಯಲ್ಲಿ ನಿಂತು ಬಾಗಿಲನ್ನು ತೆರೆದು ಹೇಳಿ ಕನಕದಾಸರು ಒಂದು ಹೇಳಿದಾಗ ಕೃಷ್ಣ ತಿರುಗಿದು ನಾವು ಹೇಳ್ತೇವೆ, ಭಕ್ತಿ ಮಾರ್ಗವೇ ಬೇರೆ ಉಂಟು. ಆದರೆ ದೇವಾಲಯದಲ್ಲಿ ದೇವರ ಸಾನ್ನಿಧ್ಯ ಇರಬೇಕಾದ್ರೆ ನಮ್ಮ ಪೂಜೆಗಳು, ಹವನಗಳು ಹಾಗೂ ವಿನಿಯೋಗಗಳು ಆಯಾಗಿ ನಡೆಯಬೇಕು. ಇವತ್ತು ನಾವು ಮಾಡಿದ ಹೋಮ ಎಂದರೆ ಸರ್ವಾದ್ಭುತ ಶಾಂತಿ. ಇದು ಯಾಕೆಂದರೆ ಅಗ್ನಿ ಪ್ರಕೋಪ, ಶಿಬಿಕಾಪತನ ಅಥವಾ ದೇವರ ಉತ್ಸವ ಕಾಲದ ಗಲಾಟೆ, ಏನೋ ಒಂದು ಗುಡುಗುಡು ಮಿಂಚಾಗಿ ಗೋಪುರಕ್ಕೆ ತಾಗುವುದು ಅಥವಾ ಏನೆಲ್ಲ ಆಗಬಾರದು ದೇವಸ್ಥಾನದ ಅಂತ ನೈವೇದ್ಯ ರೂಪದಲ್ಲಿಯೋ ಪೂಜೆಯಲ್ಲೋ ನಾವು ಬಳಸುವಂಥ ದ್ರವ್ಯಗಲ್ಲೋ ಅಥವಾ ಒಂದು ಮಹಾ ನೈವೇದ್ಯಲ್ಲೋ ಎಲ್ಲ ಏನೆಲ್ಲ ಬರಬಾರ್ದು ಅಂದ್ರೆ, ಆದರೆ ಇದೆಲ್ಲ ಮಾಡಬೇಕು ಅಂತ ವಿಧಾನವನ್ನು ಇವತ್ತು ಮಾಡಿದ್ದಾರೆ. ಪ್ರಿಯ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಬೆಳಗಿನಿಂದ ಸಂಜೆಯವರೆಗೂ ಸಾಕಷ್ಟು ವಿಶೇಷವಾದಂಥ ಕಾರ್ಯಕ್ರಮಗಳು ಈ ಕ್ಷೇತ್ರದಲ್ಲಿ ಜರುಗಿದೆ. ಇಂತಹ ಕ್ಷೇತ್ರದಲ್ಲಿ ಭಕ್ತಿ ಪ್ರಧಾನವಾಗಿ ಒಂದಷ್ಟು ವಿವಿಧ ಭಕ್ತರು ವಿವಿಧ ರೀತಿಯ ಸೇವೆಗಳನ್ನು ಇಲ್ಲಿ ಸಮರ್ಪಿಸ್ತಾ ಇದ್ದಾರೆ. ಈ ಒಂದು ಸಮರ್ಪಣೆಯಲ್ಲಿ ಒಂದು ತಲ್ಲೀನತೆ, ಪಾಲ್ಗೊಳ್ಳುವಿಕೆ ಮತ್ತು ಭಕ್ತಿ ಮತ್ತು ಶ್ರದ್ಧೆಯ ಸಂಕೇತವಾಗಿ ಸಾಕಷ್ಟು ಚಟುವಟಿಕೆಗಳು ಶ್ರೀದೇವರಿಗೆ ಸಮರ್ಪಣೆ ಆಗ್ತಾ ಇದೆ. ಇಂತಹ ಇನ್ನಷ್ಟು ಸೇವೆಗಳನ್ನು, ಇನ್ನಷ್ಟು ಶ್ರೀ ಕ್ಷೇತ್ರದ ಧಾರ್ಮಿಕ ಉತ್ಸವಗಳನ್ನು ಅತ್ಯಂತ ಪ್ರೀತಿಯಿಂದ ನೋಡಿಕೊಳ್ಳೋಣ. ಅದಕ್ಕಿಂತ ಮೊದಲಿಗೆ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ. ಪ್ರಿಯ ವೀಕ್ಷಕರೇ, ಶ್ರೀ ಕ್ಷೇತ್ರದಲ್ಲಿ ಇವತ್ತು ಶ್ರೀ ಕಾಲಭೈರವ ಮೂಲ ಮುದ್ರಾ ಶ್ರೀ ವೆಂಕಟರಮಣ ಜೀರ್ಣೋದ್ಧಾರ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ. ಎರಡನೇ ದಿನದ ಕಾರ್ಯಕ್ರಮಗಳು ಅತ್ಯಂತ ಸಡಗರ ಸಂಭ್ರಮದಿಂದ ಎಲ್ಲರನ್ನ ಭಕ್ತಿಯ ಉತ್ಸಾಹದ ಚಿಲುಮೆಯಲ್ಲಿ ಮುಳುಗಿಸಿವೆ. ಇಂತಹ ವಿಶೇಷವಾದಂಥ ಧಾರ್ಮಿಕ ಚಟುವಟಿಕೆಗಳು, ವಿಶೇಷವಾದಂಥ ಧಾರ್ಮಿಕ ಒಂದಷ್ಟು ಕಾರ್ಯಕ್ರಮಗಳು ಇನ್ನಷ್ಟು ಜರುಗುತ್ತಾ ಇದೆ. ಅದರ ವಿಶೇಷತೆ ಏನಿದೆ ಅನ್ನೋದನ್ನು ಮತ್ತೊಮ್ಮೆ ಭಕ್ತಿಯಿಂದ ನೋಡಿ ಬರೋಣ, ಬನ್ನಿ.
ಶರಣು ಸೇತಿ ವಿನಾಯಕ ಶರಣು ವೇದ್ಯ ಪ್ರದಾಯಕ ಶರಣು ಪಾರ್ವತಿ ದನಯ ಮೂರುತಿ ಶರಣು ಪಾರ್ವತಿ ದನಯ ಮೂರುತಿ ಶರಣು ಭೂಷಿಕವಾಗನ ಶರಣು ಪಾರ್ವತಿ ದನಯ ಮೂರುತಿ ಶರಣು ಭೂಷಿಕ ವಾಗನ ಶರಣು ಸಿದ್ಧಿ ವಿನಾಯಕ ಶರಣು ವೇದ್ಯ ಪ್ರದಾಯಕ ಕುಕ್ಷಿಮಗಲಂಬೋದರನೆ ಇಕ್ಷುಜಾಲ್ಬನ ಗಲಿದನ ಕುಕ್ಷಿಮಗಲಂಬೋದರನೆ ಇಕ್ಷುಜಾಲ್ಬನ ಗಲಿದನ ಪಕ್ಷಿವಾಗನ ಸಿರಿ ಪುರಂದರ ವಿಠಲ ಪಕ್ಷಿವಾಗನ ಸಿರಿ ಪುರಂದರ ವಿಠಲ ನಿಜ ದಾಸನ ಪಕ್ಷಿವಾಗನ ಸಿರಿ ಪುರಂದರ ವಿಠಲ ನಿಜ ದಾಸ ಶರಣು ಸಿದ್ಧಿ ವಿನಾಯಕ ಶರಣು ವೇದ್ಯ ಪ್ರದಾಯಕ ಕುಕ್ಷಿ ಬಗಲಂಬೋದರನ ಸಾರಿ ಬಗರ ಸನಿ ಸರಿಗ ಕುಕ್ಷಿ ಮಗ ಸಾನಿ ಗಾರಿ ಸನಿ ಬಗರ ಸನಿ ಸರಿ ರೇಗ ಕುಕ್ಷಿ ಮಗ ಜಗತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಆಚಾರ್ಯಃ ಪೂನೋಸ್ಮಾಕಂ ಆಚಾರ್ಯಾಣಿ ಚ ಭಾರತೀ ದೇವೋ ನಾರಾಯಣಶೇಷಃ ದೇವೀ ಮಂಗಲದೇವತಾ. ಈ ಸ್ಥಳದ ಅಧಿದೈವವಾದಂತಹ ವೆಂಕಟರಮಣನನ್ನು ಹಾಗೆ ಲಕ್ಷ್ಮೀ ನರಸಿಂಹನನ್ನು ವಿಜಯೀಂದ್ರರ ಇಂದ ಪ್ರತಿಷ್ಠಿತನಾದಂತಹ ಆ ಮುಖ್ಯಪ್ರಾಣನನ್ನು ಸಮಸ್ತ ದೇವತೆಗಳನ್ನು ನಮಸ್ಕರಿಸುತ್ತಾ ಈ ದಿವಸ ಸೀತಾ ಕಲ್ಯಾಣ ಎನ್ನುವಂತಹ ರಾಮಾಯಣದ ಒಂದು ಕಥಾಭಾಗವನ್ನು ಪ್ರಸ್ತುತಪಡಿಸುತ್ತೇವೆ. ರಾಮಾಯಣ ಮತ್ತು ಮಹಾಭಾರತಗಳು ನಮ್ಮ ಸಂಸ್ಕೃತಿಯ ಎರಡು ಕಣ್ಣುಗಳು. ಪರಬ್ರಹ್ಮ ತತ್ವ ಹಾಗೂ ಜೀವೋತ್ತಮ ತತ್ವದ ಬಗ್ಗೆ ಈ ಎರಡು ಗ್ರಂಥಗಳು ಬೆಳಕು ಚೆಲ್ಲುತ್ತವೆ. ಹಯಗ್ರೀವ ದೇವರು ಶತಕೋಟಿ ವಿಸ್ತಾರವಾದಂತಹ ಮೂಲ ರಾಮಾಯಣವನ್ನು ಚತುರ್ಮುಖ ಬ್ರಹ್ಮನಿಗೆ ಉಪದೇಶ ಮಾಡಿದರು. ಅದರ ಸಾರಸರ್ವಸ್ವವನ್ನು ವಾಲ್ಮೀಕಿಗಳು 24,000 ಶ್ಲೋಕದಿಂದ 24,000 ಶ್ಲೋಕದಲ್ಲಿ ಹಿಡಿದಿಟ್ಟು ವಾಲ್ಮೀಕಿ ರಾಮಾಯಣವನ್ನು ರಚಿಸಿದರು. ಹಾಗೆ ಅದ್ಭುತ ರಾಮಾಯಣ, ಆನಂದ ರಾಮಾಯಣ, ತುಳಸಿ ರಾಮಾಯಣ, ಸಂಗ್ರಹ ರಾಮಾಯಣ, ಕನ್ನಡದಲ್ಲೂ ಕೂಡ ಕಂಬ ರಾಮಾಯಣ ಮೊದಲಾದಂತಹ ಅನೇಕ ಗ್ರಂಥಗಳಿವೆ. ಈ ರಾಮಾಯಣದಲ್ಲಿ ಬರುವಂತಹ ಕೆಲವು ಶಾಸ್ತ್ರೀಯ ಪ್ರಶ್ನೆಗಳಿಗೆ ಮಾರ್ಮಿಕವಾದಂಥ ಉತ್ತರವನ್ನು ಕೊಡುತ್ತಾ, ಶಾಸ್ತ್ರೀಯವಾದ ಉತ್ತರವನ್ನು ಕೊಡುತ್ತಾ ರಾಮಾಯಣದ ತಮ್ಮ ಅತಿ ಪ್ರಸಿದ್ಧವಾದಂತಹ ಮಹಾಭಾರತ ತಾತ್ಪರ್ಯ ನಿರ್ಣಯ ಎನ್ನುವಂಥ ಗ್ರಂಥದಲ್ಲಿ ಮಧ್ವ ರಾಮಾಯಣವನ್ನು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು
ರಚಿಸಿದರು. ಪ್ರಿಯ ವೀಕ್ಷಕರೇ, ಒಟ್ಟಾರೆಯಾಗಿ ಇಂದಿನ ಶ್ರೀ ವೆಂಕಟರಮಣ ಕ್ಷೇತ್ರದಲ್ಲಿ ಮುಲ್ಕಿಯ ಇಂತಹ ಒಂದು ಕ್ಷೇತ್ರದಲ್ಲಿ ಭಕ್ತಿಯ ನಮನಗಳು ಎಲ್ಲೆಲ್ಲವೂ ಭಕ್ತರಿಂದ ಶ್ರೀ ದೇವರಿಗೆ ಸಮರ್ಪಣೆಯಾಗುತ್ತಿದೆ. ಶ್ರೀ ಕ್ಷೇತ್ರದ ಸುತ್ತಮುತ್ತಲಿನ ಗ್ರಾಮಸ್ಥರು ಅತ್ಯಂತ ಪ್ರೀತಿಯಿಂದ ಭಕ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ವಿಶೇಷವಾಗಿ ನೂರಾರು ಸಾವಿರಾರು ಭಕ್ತಾದಿಗಳು ದಿನವಹಿ ಈ ಒಂದು ಕ್ಷೇತ್ರಕ್ಕೆ ಆಗಮಿಸಿ ತಮ್ಮದೇ ಆದಂಥ ಸೇವೆಗಳನ್ನು ಕಾರ್ಯಚಟುವಟಿಕೆಗಳನ್ನು ದೇವರಿಗೆ ಸಮರ್ಪಿಸ್ತಾ ಇದ್ದಾರೆ. ಜೊತೆಗೆ ಸಾಕಷ್ಟು ಗಣ್ಯರು ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡಿ ಶ್ರೀ ದೇವರ ಒಂದು ಶುಭಾಶೀರ್ವಾದವನ್ನು ಕೂಡ ಪಡೆದುಕೊಂಡಿದ್ದಾರೆ. ಇಂತಹ ಒಂದು ಶ್ರೀ ಕಾಲಭೈರವ ಮೂಲಮುದ್ರ ಜೀರ್ಣೋದ್ಧಾರ ಮಹೋತ್ಸವ ಕಾರ್ಯಕ್ರಮದಲ್ಲಿ ಎರಡನೆಯ ದಿನ ಅತ್ಯಂತ ಸಂಭ್ರಮದ ದಿನವೇ ಅಂತಕ್ಕಂಥ ನಿಟ್ಟಿನಲ್ಲಿ ಈ ದಿನದ ಕಾರ್ಯಕ್ರಮಗಳು ಜರುಗಿವೆ. ಇದೇ ಈ ಹೊತ್ತಿನ ವಿಶೇಷ. ಇಂತಹ ವಿಶೇಷವಾದಂಥ ಕಾರ್ಯಕ್ರಮ ಮುಂದುವರಿಯುತ್ತೆ. ಮತ್ತಷ್ಟು ವಿಶೇಷವಾದಂಥ ಚಟುವಟಿಕೆಗಳನ್ನು ಕೂಡ ಶ್ರೀದೇವರ ಕ್ಷೇತ್ರದಲ್ಲಿ ನಿಮಗೋಸ್ಕರ ಮತ್ತಷ್ಟು ವಿಶೇಷವಾಗಿ ತಿಳಿಸುವ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೇವೆ. ಶ್ರೀದೇವರು ತಮಗೆಲ್ಲರಿಗೂ ಕೂಡ ಒಂದು ಶುಭಾಶೀರ್ವಾದವನ್ನು ದಯಪಾಲಿಸಲೆಂದು ಶ್ರೀದೇವರಲ್ಲಿ ಭಕ್ತಿಯಿಂದ ಬೇಡಿಕೊಳ್ಳುತ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸೋಣ. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ನಿಮ್ಮ ಊರಿನ ನಿರಂತರ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಸ್ಪಂದನಾ ಟಿವಿ. ನಮಸ್ತೆ.